ಶ್ರೀ ಗಣೇಶಾಯ ನಮಃ ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಇಪ್ಪತ್ನಾಲ್ಕು ಶ್ರೀ ಸಾಯಿಬಾಬಾ ಸೂಕ್ತಿಗಳು ಆತ್ಮನಿಷ್ಠರಾದ ಋಷಿಗಳ ಬಾಯಿಂದ ಹೊರಬರುವ ವಾಕ್ಯಗಳೇ ವೇದಗಳು ಉಪನಿಷತ್ತುಗಳು ಧರ್ಮಶಾಸ್ತ್ರಗಳು ಪುರಾಣಗಳು ಬ್ರಹ್ಮನನ್ನು ತಿಳಿದುಕೊಂಡವನು ಬ್ರಹ್ಮನೇ ಆಗುತ್ತಾನೆ ಎಂದಲವ ಇವೆಲ್ಲ ಹೇಳುವುದು ಆದ್ದರಿಂದ ಅವು ಭಗವಂತನ ವಾಕ್ಯಗಳೇ ಯಾವ ಶಾಸ್ತ್ರವನ್ನು ಯಾರು ಚೆನ್ನಾಗಿ ತಿಳಿದಿರುವರೋ ಅವರ ಬಾಯಿಂದ ಆ ಶಾಸ್ತ್ರವೇ ಮಾತಾಗಿ ಹೊರಬರುವುದು ಏಕೆಂದರೆ ಅದು ಅವರ ಅ ಅನುಭವ ಅವರು ಆ ರೀತಿಯಲ್ಲಿ ಸಾಧನೆ ಮಾಡಿ ಪೂರ್ಣರಾಗಿರ್ತಾರೆ ಆದ್ದರಿಂದ ಅವರ ಗ್ರಂಥವನ್ನು ಸಹ ಪುನಃ ಅವರೇ ನಮಗೆ ಚೆನ್ನಾಗಿ ವಿವರಿಸಬಲ್ಲರು ರೋಗಿಗೆ ವೈದ್ಯ ಗ್ರಂಥಕ್ಕಿಂತ ಚೆನ್ನಾಗಿ ಅರಿತಿರುವ ವೈದ್ಯನು ಒಳ್ಳೆಯದನ್ನು ಮಾಡುವ ಹಾಗೆ ಶಾಸ್ತ್ರ ವಾಕ್ಯಗಳಿಗಿಂತ ಮಹನೀಯರ ವಾಕ್ಯಗಳೇ ಹೆಚ್ಚು ಪ್ರಮಾಣ ಅದಕ್ಕೆ ಅವರನ್ನು ಆಶ್ರಯಿಸಿದ ಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ ಎನ್ನುವ ಸೂತ್ರವನ್ನು ಅನುಸರಿಸಬೇಕು ಆದ್ದರಿಂದಲೇ ಸದ್ಗುರುವನ್ನು ಆಶ್ರಯಿಸಿದರೆ ಶಾಸ್ತ್ರ ಷಟ್ಕಗಳು ಬೇಕಿಲ್ಲ ಎನ್ನುತ್ತಾರೆ ಸಾಯಿ ಅಷ್ಟೇ ಅಲ್ಲ ಪರಬ್ರಹ್ಮ ಸ್ವರೂಪರಾದ ಮಹನೀಯರ ಅನುಭವದಿಂದ ಪ್ರಕಾಶವಾಗುವ ವಾಕ್ಯಗಳು ವೇದ ಮಂತ್ರಗಳು ಅವುಗಳನ್ನು ಕೇಳಿ ಚೆನ್ನಾಗಿ ಆಲೋಚಿಸಿ ಜೀವಿಸಬೇಕು ಇದನ್ನೇ ಉಪನಿಷತ್ತುಗಳು ಭಗವದ್ಗೀತೆ ಹೇಳುವುದು ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಭಕ್ತರ ಹತ್ತಿರ ಸಾಯಿ ಹೇಳಿದ ಮಾತುಗಳನ್ನು ಒಂದೇ ವರಸೆಯಲ್ಲಿ ಕುಳಿತು ಓದಿದರೆ ಸಂಪೂರ್ಣವಾದ ಅಧ್ಯಾತ್ಮ ಬೋಧ ಲಭಿಸುವುದು ಆದ್ದರಿಂದ ಅವುಗಳನ್ನು ಬೇರೆ ಬೇರೆ ಸೂಕ್ತಿಗಳ ಹಾಗಲ್ಲದೆ ಒಂದೇ ಸರಣಿಯಾಗಿ ನೋಡದ ಹೊರತು ಅವುಗಳ ಸರಿಯಾದ ಅರ್ಥನ ಮನಸ್ಸಿಗೆ ಹಾಕುವುದಿಲ್ಲ ಬಾಬಾ ಆದ್ಯಂತಗಳಿಲ್ಲದ ಈ ಪಾದಗಳು ಪರಮ ಪವಿತ್ರವಾದವು ನನ್ನ ಮೇಲೆ ಪೂರ್ತಿಯಾದ ವಿಶ್ವಾಸವನ್ನು ನೀಡು ನಿನ್ನ ಕೋರಿಕೆಗಳು ನೆರವೇರುವವು ನನ್ನ ಮೇಲೆ ನಿನ್ನ ದೃಷ್ಟಿಯನ್ನು ನಿಲ್ಲಿಸು ನಾನು ನಿನ್ನ ಮೇಲೆ ನನ್ನ ದೃಷ್ಟಿಯನ್ನು ನಿಲ್ಲಿಸುತ್ತೇನೆ ನಿನ್ನನ್ನು ಕೊನೆಯವರೆಗೂ ಗುರಿ ಸೇರುವಂತೆ ಮಾಡುತ್ತೇನೆ ನನ್ನನ್ನು ನಂಬಿದವರನ್ನು ಎಂದಿಗೂ ನಾನು ಪತನವಾಗಲು ಬಿಡನು ಈ ಸದ್ಬ್ರಾಹ್ಮಣಾದಿ ಲಕ್ಷಾದಿ ಜನರನ್ನು ಶುಭ್ರ ಮಾರ್ಗದಲ್ಲಿ ಗುರಿ ಸೇರುವಂತೆ ಮಾಡುತ್ತಾನೆ ನನ್ನನ್ನೇ ಧ್ಯಾನಿಸಿ ನನ್ನ ಲೀಲೆಗಳನ್ನು ಹಾಡುವವರು ನಾನಾಗಿಯೇ ಆಗುತ್ತಾರೆ ಅವರ ಕರ್ಮ ನಶಿಸುವುದು ನಾನು ಯಾವಾಗ್ಲೂ ಅವರ ಜೊತೆಯಲ್ಲೇ ಇರುತ್ತೇನೆ ನನ್ನ ಸಮಾಧಿ ನನ್ನನ್ನು ಆಶ್ರಯಿಸಿದವರನ್ನೇ ಮಾತನಾಡುತ್ತದೆ ಅವರ ಜೊತೆಯೇ ಓಡಾಡುವುದು ನನ್ನ ಸಮಾಧಿಯಿಂದ ಕೂಡ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ನನ್ನ ನಾಮಸ್ಮರಣೆ ಪ್ರತಿಧ್ವನಿ ಕೊಡುವುದು ನಾನಿರುವ ಮಣ್ಣು ಸಮಾಧಾನವನ್ನು ಕೊಡುವುದು ನೀನು ಸಾವಿರಾರು ಮೈಲಿಗಳ ದೂರದಲ್ಲಿದ್ದರೂ ಕೊನೆಯ ಗಳಿಗೆಯಲ್ಲಿ ನಿನ್ನನ್ನು ನನ್ನ ಹತ್ತಿರ ಸೇರಿಸಿಕೊಳ್ಳುವೆನು ನಾನು ಅನೇಕ ಅನೇಕ ಜನರನ್ನು ಕಾಪಾಡಲು ಸಾವಿರ ಕ್ರೋಸು ದೂರ ಹೋಗಬೇಕು ಈ ನನ್ನ ಶರೀರ ಯಾ ಯಾರ ಸೇವಕನೂ ಅಲ್ಲ ಅದು ಅಲ್ಲಾಗೆ ಮಾತ್ರ ಗುಲಾಮ ಬಾಬಾನನ್ನು ಹೇಗೆ ಧ್ಯಾನಿಸುವುದು ನಾನು ಭಗವಂತನ ಸೇವಕ ಭಗವಂತನೇ ಯಜಮಾನ ಬ್ರಹ್ಮ ನನ್ನ ತಂದೆ ತ ಮಾಯೆಯೇ ನನ್ನ ತಾಯಿ ಅವರು ಐಕ್ಯದಿಂದ ಆಗಿದೆ ಈ ನನ್ನ ಶರೀರ ನಾನೇ ದೇವರು ನಾನು ಶಿರಡಿಯಲ್ಲೂ ಎಲ್ಲೆಲ್ಲೂ ಇದ್ದೇನೆ ಸರ್ವ ಜಗತ್ತು ನನ್ನಲ್ಲೇ ಇದೆ ನೀನು ನೋಡುವುದೆಲ್ಲದರ ಸಂಯೋಗವೇ ನಾನು ಸಾಯಿ ಶಿಡಿಯಲ್ಲೇ ಇದ್ದಾರೆಂದು ಕೊಂಡವರು ನನ್ನನ್ನು ನಿಜವಾಗಿಯೂ ಕಂಡಿಲ್ಲವೆಂದೇ ಅರ್ಥ ಎಲ್ಲವೂ ನಾನೇ ನಾನೇ ಎಲ್ಲರಿಗೂ ಕೊಡತಕ್ಕವನು ನನ್ನ ಆಜ್ಞೆ ಇಲ್ಲದೆ ಎಲೆಯೂ ಅಲಗಾಡದು ನಾನು ಎಲ್ಲವನ್ನೂ ಸಮಾನವಾಗಿ ನೋಡುತ್ತೇನೆ ನನಗೆ ಯಾರ ಮೇಲೂ ಕೋಪ ಬರುವುದಿಲ್ಲ ತಾಯಿಗೆ ತನ್ನ ಮಗುವಿನ ಮೇಲೆ ನಿಜವಾಗಿಯೂ ಕೋಪ ಬರುವುದೇನು ಸಮುದ್ರ ಎಂದಾದರೂ ನದಿಗಳನ್ನು ಹಿಂತಿರುಗಿಸುವುದೇನು ಜಗತ್ತು ಸಂಸಾರ ಈ ಪ್ರಪಂಚ ಅತಿ ವಿಚಿತ್ರವಾದದು ಎಲ್ಲರೂ ನನ್ನ ಪ್ರಜೆಗಳೇ ನಾನು ಎಲ್ಲರನ್ನೂ ಸಮಾನವಾಗಿ ನೋಡುತ್ತೇನೆ ಆದರೆ ಈ ಪ್ರಪಂಚ ನಮ್ಮ ಮಧ್ಯೆ ನಾನು ನೀನು ಎನ್ನುವ ಭೇದ ಭಾವ ಎನ್ನುವ ಅಡ್ಡಗೋಡೆಯನ್ನು ನಿಲ್ಲಿಸುತ್ತದೆ ಅದಕ್ಕೆ ಹತ್ತು ಜನ ಒಂದು ಕಡೆ ಸೇರ್ತಾರೆ ಯಾವುದೋ ಒಂದು ಜಗಳ ಪ್ರಾರಂಭ ಆಗುವುದು ಅವರಲ್ಲಿ ಕೆಲವರು ಕಳ್ಳರಾಗುತ್ತಾರೆ ಅವರಿಗೆ ನಾನು ಮಾಡುವುದಾದರೂ ಏನಿದೆ ನಾಳೆಯೇ ಸಾಯುವವರು ಕೂಡ ಇನ್ನೊಬ್ಬರನ್ನು ಸಾಯಿಸಲು ರಾತ್ರಿ ಹಗಲು ಹವಣಿಸುತ್ತಾ ಇರುತ್ತಾರೆ ಅವರು ನನಗೆ ತುಂಬಾ ದುಃಖವನ್ನುಂಟು ಮಾಡುತ್ತಾರೆ ದಡ ಸೇರುವ ಮಾರ್ಗ ನೀನು ಈ ಗೋಡೆಯನ್ನು ಬೀಳಿಸಿ ಬಿಡು ಯಾರಿಗೆ ಯಾರು ಶತ್ರುಗಳು ಎಲ್ಲರೂ ಒಂದೇ ಸಾಧನೆ ಯಾರು ಯಾವಾಗ್ಲೂ ನನ್ನನ್ನೇ ನೋಡುತ್ತಾ ನನ್ನ ವಿಷಯಗಳನ್ನೇ ಕೇಳುತ್ತಾ ಯಾವಾಗಲೂ ಸಾಯಿ ಸಾಯಿ ಎಂದು ಸ್ಮರಿಸುತ್ತಾ ನನ್ನಲ್ಲಿ ಮನಸ್ಸು ನಿಲ್ಲಿಸುತ್ತಾರೋ ಅವರು ನಿಷ್ಠಿಯವಾಗಿಯೂ ದೇವರಲ್ಲಿ ಐಕ್ಯರಾಗುತ್ತಾರೆ ಅವರ ಇಹಪರಗಳನ್ನು ಕುರಿತು ಭಯಪಡಬೇಕಾದಿಲ್ಲ ನನ್ನ ಭಕ್ತರ ಮನೆಗಳಲ್ಲಿ ಅನ್ನ ವಸ್ತ್ರಗಳಿಗೆ ಕೊರತೆ ಇರುವುದಿಲ್ಲ ನನ್ನ ಮಕ್ಕಳು ಹಸಿದ ಹಸಿದಿರುವಂತೆ ಹೇಗೆ ಬಿಟ್ಟೇನು ಆದರೆ ನೀವು ತಾಯಿಗೆ ತಕ್ಕ ಮಕ್ಕಳಾಗಿರಬೇಕು ಪುಣ್ಯ ಜ್ಞಾನ ಎನ್ನುವ ಭಂಡಾರವನ್ನು ತುಂಬಿಟ್ಟುಕೊಳ್ಳಿ ನನಗೆ ಅರ್ಪಿಸದೆ ಏನನ್ನು ತಿನ್ನದವನ ಮನೆಯ ಗುಲಾಮ ನಾನು ನನ್ನವರನ್ನು ನಾನೆಂದಿಗೂ ದೂರ ಇಡುವುದಿಲ್ಲ ನನ್ನನ್ನು ನಂಬಿದವರನ್ನು ಯಾವಾಗ್ಲೂ ಪತನವಾಗಲು ಬಿಡನು ನನ್ನ ಮೇಲೆ ನನ್ನ ಮೇಲೆ ನಿನಗೆ ವಿಶ್ವಾಸವಿದ್ದಲ್ಲಿ ಸತ್ಯವನ್ನು ಹಿಡಿದಿಟ್ಟುಕೋ ನಿನ್ನ ಜೊತೆ ಇದ್ದು ಕಾಪಾಡುತ್ತೇನೆ ಕೊಟ್ಟ ಮಾತನ್ನು ತಪ್ಪದೆ ನೆರವೇರಿಸು ನನ್ನ ಮೇಲೆ ವಿಶ್ವಾಸವಿಟ್ಟು ಸಹನೆಯಿಂದ ಇರು ನೀನೆಲ್ಲಿದ್ದರೂ ಎಲ್ಲಿದ್ದರೂ ನಿನ್ನ ಜೊತೆ ನಾನಿರುವೆ ಕೆಲಸ ಮಾಡು ದೇವರ ನಾಮೋಚ್ಚಾರಣ ಮಾಡು ಸದ್ಗ್ರಂಥಗಳನ್ನು ಓದು ಪೈಪೋಟಿ ಹಠ ಕೀಟಲೆ ಇವುಗಳನ್ನು ಬಿಟ್ಟರೆ ದೇವರು ಕಾಪಾಡುತ್ತಾನೆ ನೀನೇನೋ ಮಾಡಿದರೂ ಮನಪೂರ್ತಿಯಾಗಿ ಮಾಡು ಇಲ್ಲವೇ ಒಪ್ಪಿಕೊಳ್ಳಲೇ ಬೇಡ ಯಾರ ಸೇವೆಯನ್ನು ಉಚಿತವಾಗಿ ಪಡೆಯಬೇಡ ಉದಾರವಾಗಿ ಪ್ರತಿಫಲವನ್ನು ಕೊಡು ಇದು ನಿತ್ಯ ನಿಯಮವಾಗಬೇಕು ನಿನ್ನ ಹತ್ತಿರ ಯಾವ ಪ್ರಾಣಿ ಬಂದರೂ ಹೊಡೆದು ಓಡಿಸಬೇಡ ಆಧರಿಸು ಋಣಾನು ಸಂಬಂಧದ ಮೇಲೆ ನಂಬಿಕೆಯನ್ನಿಟ್ಟು ನಂಬಿಕೆಯನ್ನುಟ್ಟು ಗುರ್ತಿಟ್ಟುಕೊ ಹಸಿದವರಿಗೆ ಅನ್ನ ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡು ಭಗವಂತ ಸಂತೋಷಿಸುತ್ತಾನೆ ನಿನ್ನನ್ನು ಯಾರಾದರೂ ಏನನ್ನಾದ್ರೂ ಕೇಳಿದರೆ ಸಾಧ್ಯವಾಗುವವರೆಗೂ ಕೊಡು ಇಲ್ಲವೇ ಕೊಡಿಸು ಇಲ್ಲ ಎನ್ನಬೇಡ ಕೊಡುವುದಕ್ಕೆ ಏನು ಇಲ್ಲದಿದ್ದಲ್ಲಿ ಮರ್ಯಾದೆಯಾಗಿ ಕೇಳು ಕೀಳು ದೃಷ್ಟಿಯಿಂದ ನೋಡುವುದು ಕೋಪ ಮಾಡಿಕೊಳ್ಳುವುದು ಸಲ್ಲದು ನಿನ್ನ ಹತ್ತಿರ ಇದ್ದು ಕೊಡಲು ಮನಸ್ಸಿಲ್ಲದಿದ್ದರೆ ಇಲ್ಲ ಎಂದು ಸುಳ್ಳು ಹೇಳಬೇಡ ಕೊಡಲಾರನೆಂದು ಮರ್ಯಾದೆಯಾಗಿ ಹೇಳು ಕೊಡಲಾರದೆ ಹೋದಲ್ಲಿ ಅದಕ್ಕೆ ಕಾರಣವನ್ನು ತಿಳಿಸು ಆಯಿಷ್ಟವೇ ಕಾರಣವಾಗಿದ್ದಲ್ಲಿ ಹಾಗೆಂದೇ ಹೇಳು ಎಲ್ಲ ಪ್ರಾಣಿಗಳ ರೂಪದಲ್ಲಿ ನಾನೇ ಸಂಚರಿಸುತ್ತೇನೆ ಯಾರು ಯಾರ ಮೇಲೆ ಕೋಪಗೊಂಡರೂ ದೂಷಿಸಿದರೂ ನನಗೆ ತುಂಬಾ ನೋವಾಗುವುದು ಯಾವನು ಧೈರ್ಯವಾಗಿ ನಿಂದೆಯನ್ನು ದೂಷಣೆಯನ್ನು ಸಹಿಸಿಕೊಳ್ಳುತ್ತಾನೆಯೋ ಅಂತಹವನನ್ನು ಕಂಡರೆ ನನಗೆ ತುಂಬ ಇಷ್ಟ ನಿನ್ನನ್ನು ಯಾರಾದರೂ ಹಿಂಸೆ ಮಾಡುತ್ತಾನೆ ಅವನ ಜೊತೆ ಜಗಳ ಆಡಬೇಡ ಸಹಿಸಲಾರದ ಹೋದಲ್ಲಿ ಒಂದೆರಡು ಮಾತುಗಳನ್ನು ನಿಧಾನವಾಗಿ ಸಮಾಧಾನ ಹೇಳು ಇಲ್ಲವೋ ನನ್ನ ನಾಮಸ್ಮರಣೆ ಮಾಡುತ್ತಾ ನಿಂದ ಹೊರಟು ಸಾರಿ ಹೊರಟು ಹೋಗು ಅವನ ಜೊತೆ ಕದನವಾಡಿ ಏಟಿಗೆ ಏಟು ತಿನ್ನಬೇಡ ನೀನು ಯಾರ ಜೊತೆ ಆದರೂ ಜಗಳವಾಡಿದರೆ ನನಗೆ ತುಂಬಾ ಅಸಹ್ಯವಾಗುವುದು ಯಾರನ್ನು ಕುರಿತಾದರೂ ಟೀಕಿಸಿ ಮಾತನಾಡಬೇಡ ನಿನ್ನ ಕುರಿತು ಯಾರಾದರೂ ಸಲ್ಲದ ಮಾತಾಡಿದ್ರು ಚಲಿಸಬೇಡ ಅವರ ಮಾತುಗಳು ನಿನ್ನನ್ನು ಚುಚ್ಚುವುದಿಲ್ಲ ಅಲ್ಲವೇ ಇತರರು ಮಾಡುವ ಕೆಲಸಗಳಿಗೆ ಅವರ ಫಲವನ್ನು ಅವರೇ ಅನುಭವಿಸುತ್ತಾರೆ ನೀನು ಮಾಡುವ ಕೆಲಸದ ಫಲ ನಿನಗೆ ಇದ್ದೇ ಇರುವುದು ಉಳಿದ ಪ್ರಪಂಚ ತಲೆಕೀಡಾಗಲಿ ಅದನ್ನು ಲಕ್ಷ್ಯ ಇಟ್ಟುಕೊಳ್ಳಬೇಡ ರುಜು ಮಾರ್ಗದಲ್ಲಿ ನಡೆ ಅದಕ್ಕಿನ್ ಆನಂದಕ್ಕೆ ಇದೇ ಮಾರ್ಗ ಅರಿಷಡ್ವರ್ಗಗಳಲ್ಲಿ ಅಸೂಯೆಯನ್ನು ಜಯಿಸುವುದು ಬಹಳ ಸುಲಭ ಅಸೂಯೆಯಿಂದ ನಮಗೇನೂ ಲಾಭ ಇಲ್ಲ ಇತರರಿಗೆ ಯಾವ ನಷ್ಟವೂ ಇರುವುದಿಲ್ಲ ಅಸೂಯೆ ಎಂದರೆ ಇನ್ನೊಬ್ಬರು ಚೆನ್ನಾಗಿರುವುದನ್ನು ಸಹಿಸಲಾರದೆ ಹೋಗುವುದೇ ಅಲ್ಲವೇ ಸಹನ ಶೂನರಾಗಿ ಅಪವಾದಗಳನ್ನು ಕಲ್ಪಿಸುತ್ತೇವೆ ಇನ್ನೊಬ್ಬರು ನಷ್ಟಪಟ್ಟರೆ ಸಂತೋಷಿಸುತ್ತೇವೆ ಅದರಿಂದ ನಮಗೇನು ಪ್ರಯೋಜನ ಇನ್ನೊಬ್ಬರಿಗೆ ಒಳ್ಳೆಯದಾದ್ರೆ ನಮ್ಗೇನು ನಷ್ಟ ಆದ್ರೆ ಇದನ್ನು ಯಾರಿಗೂ ಆಲೋಚಿಸುವುದಿಲ್ಲ ಅವ್ರಿಗೆ ಒಳ್ಳೇದಾದ್ರೆ ನಮಗೆ ನಮಗೂ ಒಳ್ಳೆಯದೆಂದೇ ಭಾವಿಸೋಣ ಇಲ್ಲವೇ ನಾವು ಸಹ ಒಳ್ಳೆಯದಕ್ಕಾಗಿ ಶ್ರಮಿಸೋಣ ಅವನು ನನ್ನ ಸ್ವತನ್ನೇನು ಅಪಹರಿಸಿಲ್ಲ ಎಲ್ಲವೇ ಅವನ ಕರ್ಮವನ್ನು ಅನುಸರಿಸಿ ಫಲವನ್ನು ಪಡೆಯುತ್ತಾನೆ ಭಗವಂತನಿಗೆ ಕೆಡುಕೆಂದರೂ ಕೆಡುಕಿಗೆ ಭಗವಂತನೆಂದರೂ ಭಯ ಒಳ್ಳೆಯದರ ಬಲ ಫಲ ಬಹು ದೊಡ್ಡದು ಕೆಡುಕಿನ ಫಲ ಅತ್ಯಲ್ಪ ನಮ್ಮ ಶರೀರದಲ್ಲೊಬ್ಬ ಹೀನ ಇದ್ದಾನೆ ಅವನನ್ನು ಹೊಡೆದೋಡಿಸಬೇಕು ಅದಕ್ಕಾಗಿಯೇ ನಮ್ಮೆಲ್ಲವರ ನಮ್ಮವರೆಲ್ಲರನ್ನು ನಾವು ತಿಳಿದುಕೊಳ್ಳಬೇಕು ಯಾರ ಹತ್ತಿರವೂ ವಾದ ಮಾಡಬೇಡ ಹತ್ತು ಮಾತುಗಳಿಗೆ ಒಂದು ಮಾತಿನಲ್ಲಿ ಸಮಾಧಾನ ಹೇಳಬೇಕು ಮನುಷ್ಯರೆಲ್ಲರೂ ಒಬ್ಬರಿಗಿಂತ ಮತ್ತೊಬ್ಬರು ಬೇರೆ ಅಂದುಕೊಳ್ಳುತ್ತಾರೆ ಅದೇ ನಾವು ಮಾಡುವ ತಪ್ಪು ನಾನು ನಾನು ನಿನ್ನಲ್ಲಿದ್ದೇನೆ ನೀನು ಇದ್ದೀಯ ಈ ಭಾವನೆಯಿಂದ ಇರೋ ಅದೇ ನಿನ್ನ ಅನುಭವವಾಗುವುದು ಆಗುವುದು ಅಲ್ಲಾಹೋ ಅಲ್ಲದ್ದು ಯಾವುದೂ ಆಗಿಲ್ಲ ಅವನು ಬಡಬಗರ ಪಾಲಿಗೆ ಚಿನ್ನದ ಗಣಿ ದೇವರು ಕೊಟ್ಟಿದ್ದು ಹೋಗುವುದಿಲ್ಲ ಮಾನವ ಕೊಟ್ಟಿದ್ದು ಉಳಿಯುವುದಿಲ್ಲ ಭೋಗಿಗಿಂತ ಯೋಗಿ ಯಾವಾಗಲೂ ಉತ್ತಮನು ರಾಜನಾಗಿದ್ದರೂ ಭಿಕ್ಷುಕನಂತೆ ವಸ್ತ್ರ ಧರಿಸುವ ಅಹ್ ಧರಿಸುವವನು ಒಳ್ಳೆಯವನು ನಮ್ಮನ್ನು ಭಗವಂತ ಹೇಗೆ ಸೃಷ್ಟಿಸಿದ್ದಾನೆಯೋ ಹಾಗೆಯೇ ತೃಪ್ತಿಯಾಗಿರಬೇಕು ಅಲ್ಲಾಹೋನೆ ಸರ್ವಸ್ವವು ಅಲ್ಲಾಹೋ ನಾಮವೇ ಶಾಶ್ವತವು ಮಿತವಾಗಿ ತಿನ್ನು ರುಚಿಗಳ ಕಡೆ ಹೋಗಬೇಡ ಒಂದೆರಡು ಅಡಿಗಳಿಗಿಂತ ಒಂದೆರಡು ಆಹಾರ ವಸ್ತುಗಳಿಂದ ತೃಪ್ತಿಯಾಗಿರು ಯಾತ್ರೆಗಾಗಿ ಜಾತ್ರೆಗಾಗಿ ಹಬ್ಬ ಹರಿದಿನಕ್ಕಾಗಿ ಸಾಲ ಮಾಡಬೇಡ ನನ್ನನ್ನು ಸರಿಯಾಗಿ ಉಪಯೋಗಿಸಿದರೆ ನಾನು ಚೆನ್ನಾಗಿ ಸೇವಿಸುತ್ತೇನೆ ಎನ್ನುತ್ತದೆ ಧನ ನನ್ನನ್ನು ಸರಿಯಾಗಿ ಮಾಡಿದರೆ ನಾನು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೇನೆ ಎನ್ನುವುದು ಅನ್ನ ವೈರಾಗ್ಯದ ಜೊತೆ ಸೇರಿಕೋ ದೇವರನ್ನು ಸ್ಮರಿಸುತ್ತಾ ಅನ್ನು ಕೊಂದು ಬಿಡು ಸನ್ಯಾಸಿಗೆ ಸ್ತ್ರೀಯರು ಪ್ರಮಾದ ಕಾಮವನ್ನು ಜಯಿಸಿದವನು ದೇವರ ಜಯಸದವನು ದೇವರನ್ನು ನೋಡಲಾರ ಆದ್ದರಿಂದಲೇ ಏನನ್ನೂ ಬಯಸದೆ ಸರ್ವಗತನಾದ ದೇವರ ಮೇಲೆ ಮನಸ್ಸಿಡು ಅದೇ ಧ್ಯಾನ ಹಾಗೆ ಮಾಡಿದಲ್ಲಿ ಗುರು ಗುರಿಯನ್ನು ಸೇರುವೆ ಶಾಸ್ತ್ರಗಳು ಮಂತ್ರಗಳು ಎಂದಿಗೂ ಸುಳ್ಳಾಗಲಾರವು ಅವುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅತಿಥಿ ಎಂದರೆ ಮನುಷ್ಯನೆಂದು ಬ್ರಾಹ್ಮಣ ಮತ್ತೇನ ಬ್ರಾಹ್ಮಣ ಮಾತನೇಂದು ಅಂದುಕೊಳ್ಳುತ್ತೇವೆ ಅದಕ್ಕೆ ನಿನಗೆ ಅತಿಥಿಗಳು ಸಿಗುವುದಿಲ್ಲ ಹಸುವಿನಿಂದ ಸರಿಯಾದ ಸಮಯಕ್ಕೆ ಬಂದ ಯಾವ ಪ್ರಾಣಿಯಾದರೂ ಸರಿ ಪಕ್ಷಿ ಹುಳು ಅಪಟೆ ಅದು ಅತಿಥಿಯೇ ಹಸುವಿನಿಂದ ಆಹಾರಕ್ಕೆ ಬಂದವರೆಲ್ಲ ಅತಿಥಿಗಳೇ ಆದ್ದರಿಂದ ಕಾಕಾಬು ಸಮೃದ್ಧಿಯಾಗಿ ಅನ್ನವನ್ನು ಮನೆಯ ಹೊರಗಿಟ್ಟು ಬಾ ಯಾವುದಕ್ಕೂ ಕರೆಯೇ ಬೇಡ ಓಡಿಸಲು ಬೇಡ ಹಾಗೆ ಮಾಡಿದಲ್ಲಿ ಲಕ್ಷೋಪಲಕ್ಷ ಅತಿಥಿ ಸತ್ಕಾರ ಮಾಡಿದ ಹಾಗೆ ಆಗುವುದು ಭೂಮಿ ಬಿತ್ತನೆಯ ಬೀಜಗಳನ್ನು ಧರಿಸುತ್ತದೆ ಮೇಘಗಳು ಮಳೆ ಸುರಿಸುತ್ತವೆ ಸೂರ್ಯ ತನ್ನ ರಶ್ಮಿಯಿಂದ ಅವುಗಳನ್ನು ಮೊಳಕೆ ಬರುವಂತೆ ಮಾಡುತ್ತಾನೆ ಆದರೂ ಬೀಜ ಮೊಳತಿದ್ದಕ್ಕೆ ಇವು ಸಂತೋಷ ಪಡುವುದಿಲ್ಲ ಒಣಗಿ ಹೋದರೆ ದುಃಖಿಸುವುದಿಲ್ಲ ಅವುಗಳ ಕೆಲಸ ಅವು ಮಾಡಿಕೊಂಡು ಹೋಗುತ್ತಾ ಇರುತ್ತದೆ ನೀನು ಕೂಡ ಹಾಗೆಯೇ ಅಲ್ಲಾಡದಿರಬೇಕು ಇನ್ನು ಎಲ್ಲಿಯ ದುಃಖ ದುಃಖವಿಲ್ಲದೆ ಹೋಗುವುದೇ ಮುಕ್ತಿ ಇವೆಲ್ಲವನ್ನೂ ಆಚರಿಸ ಬಲ್ಲವನಾಗಬೇಕಾದ್ರೆ ನಾವು ಒಬ್ಬರನ್ನು ಆಶ್ರಯಿಸಬೇಕು ಇಲ್ಲವೇ ನಮಗೆ ನಮಗೆ ಇವೆಲ್ಲ ಕೈಲಾದ್ರೆ ಇತರರಿಗೆ ದಾರಿ ತೋರಿಸಬೇಕು ಅದಕ್ಕಾಗಿಯೇ ಗುರುವನ್ನು ತಿಳಿದುಕೊಳ್ಳಬೇಕು ಇಲ್ಲವಾದಲ್ಲಿ ಇಲ್ಲಿಗೆ ನೀನು ಬಂದದ್ದಾದ್ರೂ ಏಕೆ ಮಣ್ಣು ಹೊರದಕ್ಕೇನು ಸದ್ಗುರುವಿನ ಹಗ್ಗವನ್ನು ಒಪ್ಪಿಸಿದ ಮೇಲೆ ಚಿಂತೆಗೆಲಿಯೇ ಚಿಂತೆಗೆಲಿದೆ ತಾವು ಗುರುತನ್ನು ನಮ್ ಎಲ್ಲಾ ಸಮಯದಲ್ಲೂ ನಂಬೇಕು ಅದೇ ನಿಜವಾದ ಸಾಧನೆ ಗುರುವೇ ಸರ್ವ ದೇವತೆಗಳು ಸಾಧನ ಚತುಷ್ಟಯ ಆರು ಶಾಸ್ತ್ರಗಳು ಬೇಕಿಲ್ಲ ಗುರುವಿನ ಕೃಪಾ ದೃಷ್ಟಿ ಶಿಷ್ಯನಿಗೆ ಅನ್ನಪಾನೀಯಗಳು ಅಚಂಚಲವಾದ ವಿಶ್ವಾಸದಿಂದ ನಿನ್ನ ಗುರುವನ್ನು ಹಿಡಿದುಕೋ ಉಳಿದ ಗುರುಗಳು ಎಷ್ಟು ದೊಡ್ಡವರಾದರೂ ನಿನ್ನ ಗುರುವಿನ ಪ್ರತಿಭೆ ಎಷ್ಟು ಆಗಿದ್ದರೂ ನನ್ನನ್ನು ಕೇವಲ ಆನಂದ ಸ್ವರೂಪದಿಂದ ಧ್ಯಾನಿಸು ಅದು ಕಷ್ಟವಾದಲ್ಲಿ ನನ್ನ ರೂಪವನ್ನು ಕುರಿತು ಆಲೋಚಿಸು ಮನಸ್ಸು ಆ ಒಂದು ರೂಪದಲ್ಲೇ ನಿಂತು ಬಿಡುವುದು ಧ್ಯಾನ ಧ್ಯಾನವನ್ನು ಮಾಡುವವನು ಎನ್ನುವ ಭೇದ ನಶಿಸಿ ಚೈತನ್ಯ ಘನತ್ವ ಇಲ್ಲವೇ ಬ್ರಹ್ಮ ಸಮರಸತ್ವ ಉಂಟಾಗುವುದು ಬಾಬಾ ಜೀವನ ವಿಧಾನವು ಮುಮುಕ್ಷುಗಳಿಗೆ ಮಾತ್ರವೇ ಅಲ್ಲದೆ ಇತರ ಗುರುಗಳಿಗೂ ಕೂಡ ಆದರ್ಶ ಪ್ರಾಯ ಅವರ ಜೀವನವೇ ಒಂದು ಉಪದೇಶ ಸೂಕ್ತಿ ಅವರ ನಿರಹಂಕಾರಕ್ಕೊಂದು ಉದಾಹರಣೆ ಪ್ರಧಾನ್ ಎನ್ನುವ ಭಕ್ತ ಬಾಬಾನ ತೈಲವರ್ಣ ಚಿತ್ರವನ್ನು ಚಿತ್ರಿಸುವುದಕ್ಕಾಗಿ ಠಾಣೆಯಿಂದ ಶ್ಯಾಮರಾವ್ ಜೈಕರ್ ಎನ್ನುವ ಪ್ರಖ್ಯಾತ ಚಿತ್ರಕಾರರನ್ನು ಕರೆದುಕೊಂಡು ಬಂದು ಬಾಬಾ ಅನುಮತಿ ಕೋರಿದನು ಬಾಬಾ ಸವಿನಯವಾಗಿ ನಕ್ಕು ಹೀಗೆಂದರು ಬೀದಿಯ ಫಕೀರನಾದ ನನ್ನ ಚಿತ್ರವನ್ನು ಬರೆಸುವುದಕ್ಕೆ ಶ್ಯಾಮ ನೀನು ಟೀಚರು ಅದಕ್ಕಿಂತ ನಿನ್ನ ಚಿತ್ರವನ್ನು ಬರೆಸಿಕೊಳ್ಳಬಹುದಲ್ಲವೇ ಕೊನೆಗೆ ಭಕ್ತರ ಕೋರಿಕೆಯ ಮೇರೆಗೆ ಅವರು ಅದಕ್ಕೆ ಒಪ್ಪಿಕೊಳ್ಳದೆ ಬೇರೆ ಮಾರ್ಗವಿರಲಿಲ್ಲ